ಆರ್ಸಿಬಿ ತಂಡದ ಅಭಿಮಾನಿಗಳಿಗೆ ಕೆಎಲ್ ರಾಹುಲ್ ಸಿಹಿ ಸುದ್ದಿಯೊಂದನ್ನು ನೀಡಿದ್ದಾರೆ. ಹಾಗಾದರೆ ಆರ್ಸಿಬಿ ಅಭಿಮಾನಿಗಳಿಗೆ ಕೆಎಲ್ ರಾಹುಲ್ ನೀಡಿದಂತಹ ಸಿಹಿ ಸುದ್ದಿ ಏನೇ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಕೆಎಲ್ ರಾಹುಲ್ ಅವರನ್ನು ಒಬ್ಬ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ ಅಂತ ಭಾವಿಸುತ್ತೀರೆಂದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಐಪಿಎಲ್ ಸೀಸನ್ 15ರಲ್ಲಿ ಕೆಎಲ್ ರಾಹುಲ್ ಆರ್ಸಿಬಿ ತಂಡದ ಪರವಾಗಿ ಆಡಬೇಕಂತ ನೀವು ಬಯಸುತ್ತೀರೋ ಅಥವಾ ಇಲ್ಲವೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಐಪಿಎಲ್ ಸೀಸನ್ 14ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಆಡಿದಂತಹ ಕೆಎಲ್ ರಾಹುಲ್ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನೇ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ನೀಡಿದ್ದರು. ಐಪಿಎಲ್ ಸೀಸನ್ 14ರಲ್ಲಿ ಒಟ್ಟು 13 ಇನ್ನಿಂಗ್ಸ್ಗಳಲ್ಲಿ ಕೆಎಲ್ ರಾಹುಲ್ ಒಟ್ಟು 626 ರನ್ಗಳನ್ನು ಹೊಡೆದು ಸದ್ಯ ಆರೆಂಜ್ ಕ್ಯಾಪ್ನ ರೇಸ್ನಲ್ಲಿ ಮುಂದಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಕಳೆದ 4 ಸೀಸನ್ಗಳಿಂದಲೂ ಕೂಡ ಕೆಎಲ್ ರಾಹುಲ್ ಐಪಿಎಲ್ ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಆಡುತ್ತಿದ್ದಾರೆ. ಇನ್ನು ಕಳೆದ 2 ಸೀಸನ್ಗಳಿಂದ ಕೆಎಲ್ ರಾಹುಲ್ಗೆ ಪಂಜಾಬ್ ಕಿಂಗ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಆದರೆ ಪಂಜಾಬ್ ಕಿಂಗ್ಸ್ ತಂಡ ಕೆಎಲ್ ರಾಹುಲ್ ಅವರ ನಾಯಕತ್ವದ ಅಡಿಯಲ್ಲಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರಲು ವಿಫಲವಾಯಿತು. ಆದರೆ ಒಬ್ಬ ಆಟಗಾರನಾಗಿ ಮಾತ್ರ ಕೆಎಲ್ ರಾಹುಲ್ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಅದ್ಭುತವಾದಂತಹ ಪ್ರದರ್ಶನವನ್ನೇ ತೋರುತ್ತಿದ್ದಾರೆ. ಇನ್ನು ಐಪಿಎಲ್ ಸೀಸನ್ 15ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡದಿಂದ ಹೊರಬರುವ ನಿರ್ಧಾರವನ್ನು ಕೆಎಲ್ ರಾಹುಲ್ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಐಪಿಎಲ್ ಸೀಸನ್ 15ರಲ್ಲಿ ಕೆಎಲ್ ರಾಹುಲ್ ಅವರನ್ನು ಕೊಂಡುಕೊಳ್ಳುವುದಕ್ಕೆ ಉಳಿದೆಲ್ಲ ಫ್ರಾಂಚೈಸಿಗಳು ದೊಡ್ಡ ಮಟ್ಟದಲ್ಲಿಯೇ ಪೈಪೋಟಿಯನ್ನು ನಡೆಸಲಿವೆ. ಇನ್ನು ಆರ್ಸಿಬಿ ಕೂಡ ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಕೆಎಲ್ ರಾಹುಲ್ ಅವರನ್ನು ಕೊಂಡುಕೊಳ್ಳುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನು ತೋರುವ ಸಾಧ್ಯತೆ ಇದೆ. ಆರ್ಸಿಬಿ ಐಪಿಎಲ್ ಸೀಸನ್ 15ರಲ್ಲಿ ಒಬ್ಬ ಹೊಸ ನಾಯಕನ ಹುಡುಕಾಟದಲ್ಲಿದೆ. ಅದರಲ್ಲೂ ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಒಬ್ಬ ಟೀಮ್ ಇಂಡಿಯಾದ ಯುವ ಆಟಗಾರನನ್ನೇ ಹೊತ್ತುಕೊಳ್ಳಬೇಕೆಂಬ ಆಸೆಯನ್ನು ವಿರಾಟ್ ಕೊಹ್ಲಿ ಮತ್ತು ಆರ್ಸಿಬಿ ತಂಡದ ಮ್ಯಾನೇಜ್ಮೆಂಟ್ ಹೊಂದಿದೆ. ಒಬ್ಬ ವಿದೇಶಿ ಆಟಗಾರನಕ್ಕಿಂತ ಟೀಮ್ ಇಂಡಿಯಾದ ಒಬ್ಬ ಯುವ ಆಟಗಾರ ಆರ್ಸಿಬಿ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಮುಂದಿನ ಸೀಸನ್ನಲ್ಲಿ ಹೊತ್ತುಕೊಂಡರೆ ಆಗ ಆರ್ಸಿಬಿ ಭವಿಷ್ಯ ಚೆನ್ನಾಗಿರುತ್ತದೆ ಎಂಬ ಅಭಿಪ್ರಾಯ ವಿರಾಟ್ ಕೊಹ್ಲಿ ಮತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ಗಿದೆ. ಹೀಗಾಗಿ ಕೆಎಲ್ ರಾಹುಲ್ಗೆ ಮುಂದಿನ ಸೀಸನ್ನಲ್ಲಿ ಆರ್ಸಿಬಿ ತಂಡದ ನಾಯಕತ್ವ ಸಿಗುವ ಸಾಧ್ಯತೆ ತುಂಬಾನೇ ಇದೆ ಅಂತಲೇ ಹೇಳಬಹುದಾಗಿದೆ. ವಿರಾಟ್ ಕೊಹ್ಲಿಗೆ ಎಲ್ಲೋ ಒಂದು ಕಡೆ ಕೆಎಲ್ ರಾಹುಲ್ ಆರ್ಸಿಬಿ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು. ಜೊತೆಗೆ ಟೀಮ್ ಇಂಡಿಯಾದ T20 ನಾಯಕನಾಗಿಯೂ ಕೂಡ ಕೆಎಲ್ ರಾಹುಲ್ ಆಯ್ಕೆಯಾಗಬೇಕೆಂಬ ಮನಸ್ಸಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಐಪಿಎಲ್ ಸೀಸನ್ 15ರಲ್ಲಿ ಕೆಎಲ್ ರಾಹುಲ್ ಪಂಜಾಬ್ ಕಿಂಗ್ಸ್ ತಂಡದಿಂದ ಹೊರಬರುವ ನಿರ್ಧಾರವನ್ನು ಕೈಗೊಂಡು ಇದೀಗ ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ತಂಡದ ಪರವಾಗಿ ಕಣಕ್ಕಿಳಿಯುವಂತಹ ಆಲೋಚನೆಯನ್ನು ಮಾಡುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ. ಹೀಗೆ ಐಪಿಎಲ್ ಸೀಸನ್ 15ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡದಿಂದ ಹೊರಬಂದು ಆರ್ಸಿಬಿ ತಂಡವನ್ನು ಸೇರುವ ಕುರಿತು ಆರ್ಸಿಬಿ ಅಭಿಮಾನಿಗಳಿಗೆ ಕೆಎಲ್ ರಾಹುಲ್ ದೊಡ್ಡ ಸಿಹಿ ಸುದ್ದಿಯೊಂದನ್ನು ನೀಡಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಕೆಎಲ್ ರಾಹುಲ್ ಹೊತ್ತುಕೊಳ್ಳಬೇಕಾ ಅಥವಾ ಗ್ಲೆನ್ ಮ್ಯಾಕ್ಸ್ವೆಲ್ ಹೊತ್ತುಕೊಳ್ಳಬೇಕೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.